ನೀವು ಕಾವೇರಿ ನದಿ ಮೇಲೆ ಒಂದು ಸಿನಿಮಾ ಮಾಡ್ತೀರಾ, ಕೊಡಗಿನ? ಹೌದು, ಕಾವೇರಿ. ಈ ಸೆಂಟಿಮೆಂಟಲ್ಲು ಆ ಕಾವೇರಿ ನೆನಪು ಎಲ್ಲವನ್ನ ಇಟ್ಟುಕೊಂಡು ಹೊಸ ಥರದ ಸಿನಿಮಾ ಮಾಡಿ. ಒಂದು ಸ್ವಲ್ಪ ನಿಮ್ಮ ಜಾನರನ್ನು ನೀವು ಹುಡುಕೊಳ್ಳೋ ಪ್ರಯತ್ನ ಅದರಲ್ಲಿ ಕಾಣಿಸುತ್ತೆ, ಏನು ಸರ್ ಅದು ಕಾರಣ? ಸರ್ ಅದು ಏನಂದರೆ, ಅದು ಆ್ಯಕ್ಚುಲಿ ತಾವು ಹೇಳೋದು ನಿಜ. ಒಂದು ನನಗೆ ಆ್ಯಕ್ಚುಲಿ ಆ ಸಿನಿಮಾಗೆ ಇನ್ಫ್ಲೂಯೆನ್ಸ್ ಬಂದು ರಾಮ್ ತೇರಿ ಗಂಗಾ ಮೈಲಿ ಸರ್. ಏಕೆಂದರೆ ಆ ಸಿನಿಮಾ ನೋಡಿದಾಗ ನಮ್ಗೆ ನಾವು ಎಲ್ಲಿದ್ದೀವಿ, ಏನೋ ಬೇರೆ ಸಂತೆಗೆ ಏನು ಬಂತೆ ಬೇಕು ಅದನ್ನೇ ನೇಯ್ತಾ ಇದ್ದೀವಲ್ಲ ನಾವು, ಈ ಥರದ್ದೆಲ್ಲ ಪ್ರಯತ್ನಗಳೇ ಮಾಡ್ತಾ ಇಲ್ವಲ್ಲ ನಾವು. ಹೋಗ್ತಾ 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 ನಾವೇನೋ ಒಂದು ಬೇರೆ ಮಟ್ಟಕ್ಕೆ ಹೋಗ್ಬೇಕಲ್ಲ ನಾವು. ಆ ಮಟ್ಟಕ್ಕೆ ಹೋಗಿ ಆ ಥರ ಒಂದು ಸ್ಕ್ರಿಪ್ಟ್ ಮಾಡಬೇಕು ಅಂದರೆ ಆ ಕಥೆ ಒಳಗಡೆ ನಮ್ಮದೇ ಆದ ನಮ್ಮ ತನ ಅನ್ನೋದೊಂದು ಇರಬೇಕಲ್ಲ ಸರ್. ಸುಮ್ಮನೆ ಒಂದು ಕಲ್ಪನೆ ಮಾಡೋದಕ್ಕಿಂತನೂ ನಾವು ಅಲ್ಲಿ ಆಯ್ಕೆ ಮಾಡ್ಕೊಳ್ಳೋ ಲೊಕೇಶನ್ನಿಂದ ಹಿಡಿದು ಕಥೆಯಿಂದ ಹಿಡಿದು ಮಾತುಗಳಿಂದ ಹಿಡಿದು ಎಲ್ಲ ಇಂದು ಅದಕ್ಕೊಂದು ಜೀವಂತವಾದ ಉದಾಹರಣೆಗಳಿರಬೇಕಲ್ಲ. ಆ ಕಾರಣಕ್ಕೆ ನಾನು ರಾಮ್ ತೇರಿ ಗಂಗಾ ಮೈಲಿ ಮೈಂಡಲ್ಲಿ ಇಟ್ಕೊಂಡು ಈ ಕೊಡಗಿನ ಕಾವೇರಿ ಅಂತ ಒಂದು ಸಿನಿಮಾವನ್ನು ಬೇರೆ ಬಹಳ ಬೇರೆ ಜಾನರಲ್ಲಿ ಬೇರೆ ಜಾನರ್ ಸಿನಿಮಾ. ಅದಕ್ಕೂ ಕೂಡ ಅವರ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿದೆ ಹಂಸಲೇಖ. ಅದ್ರ ಮಧ್ಯೆ ಅವ್ರದ್ದು ನಂದು ಒಂಚೂರು ನ್ಯಾಚುರಲ್ ಗ್ಯಾಪ್ ಆಗಿತ್ತು, ಅದಾದಮೇಲೆ ಸಿನಿಮಾನೇ ಮಾಡಿರಲಿಲ್ಲ ನಾನು. ಸರಿ 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 ಸರಿ. ಆಮೇಲೆ ಅದಾದ ತಕ್ಷಣ ಮತ್ತೆ ಜಾಯ್ನ್ ಆಗಿ ಮಾಡಿದಂಥ ಸಿನಿಮಾ ಅದು. ಮ್ಯೂಸಿಕಲ್ಲಿ ಅಲ್ಟಿಮೇಟ್ ಸಿನಿಮಾ ಸರ್ ಅದು, ಬಹಳ ಅದ್ಭುತವಾದ ಸಿನಿಮಾ ಅದು. ಅದಕ್ಕೆ ಅದರಲ್ಲಿ ಫೋಕ್ ಟಚ್ ಎಲ್ಲ. ಹೌದು 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 ಹೌದು, ತುಂಬ ಕಡೆ. ಆಮೇಲೆ ಹೀಗೆ ಬರ್ತಾ ಇರುವಾಗ ನೀವು ಇದ್ದಕ್ಕಿದ್ದ ಅಂಬರೀಷ್ ಇಟ್ಕೊಂಡು ಸಿನಿಮಾ ಮಾಡ್ತೀರಾ, ಇದು ನೀವು ಹೊಸಬರನ್ನ ಇಟ್ಕೊಳ್ಳೋ ದೊಡ್ಡ ಹೀರೋನ ಇಟ್ಕೊಂಡು ಒಂದು ಸಿನಿಮಾ ಅಂದರೆ ಕ್ಯಾನ್ವಾಸು ಚೇಂಜ್ ಆಯಿತು, ಕಥೆನೂ ಚೇಂಜ್ ಆಯಿತು, ಕಾದಂಬರಿ. ಆ ಸಿನಿಮಾ ಬಗ್ಗೆ ಹೇಳಿ. ನಾನು ಜಾಸ್ತಿ ಮೈಸೂರಲ್ಲಿ ಶೂಟಿಂಗ್ ಮಾಡಿದೆ ಎಲ್ಲ ಸಿನಿಮಾಗಳು. ಈ ತಾಯ್ಲತ್ತವರು, ಹೆತ್ತವರು, ಕರ್ಪೂರದ ಗೊಂಬೆ ಎಲ್ಲ ಮೈಸೂರಲ್ಲಿ ಶೂಟ್ ಮಾಡ್ತಿದ್ದೆ ನಾನು. ಆಮೇಲೆ ಈಗಲೂ ಅಲ್ಲಿ ಒಂದು ಕರಿಘಟ್ಟ ಅಂತ ಒಂದು ಜಾಗ ಇದೆ, ಅದನ್ನು ಸಿನಿಮಾದವರೆಲ್ಲ ಕಿಂಡಲ್ ಮಾಡ್ತಾರೆ, ಮಹೇಂದರ್ ಕಾಶ್ಮೀರ ಇದು ಅಂತ. ಯಾಕೆಂದ್ರೆ ಎಲ್ಲ ಸಿನಿಮಾ ಅಲ್ಲೇ ಮಾಡ್ತೀನಿ, ಬೇರೆ ಎಲ್ಲೂ ಹೋಗಿ ಅದನ್ನು ಬಿಟ್ಟು ಬೇರೆ ನಾರ್ತ್ ಇಂಡಿಯಾ ಅಲ್ಲಿ ಇಲ್ಲಿ ಬೇರೆ ಎಲ್ಲೂ ಹೋಗಿಲ್ಲ ಸರ್. ಸಿನಿಮಾ ಅಂದರೆ ಕರ್ಕೊಂಡೋಗಿ ಅಲ್ಲೇ. ಇನ್ನೊಂದು ಎಕ್ಸಾಂಪಲ್ ಇದೆ ಅಲ್ಲ, ಕೌರವ ಅನ್ನೋದು ಒಂದು ಸಿನಿಮಾ ಮಾಡಿದೆ ನಾನು. 30 ದಿನಗಳು ಜನರೇಟರ್ ಒಂದೇ ಕಡೆ ನಿಲ್ತು. ಓಕೆ, ಹೌದು. ಅದು ತಪ್ಪಲಲ್ಲಿ ತಗೊಂಡಾಗ ಯೂನಿಟ್ ಎಲ್ಲ ವೆಹಿಕಲ್ ಅಲ್ಲಿ ನಿಲ್ಸಿದ್ರೆ ಅಲ್ಲಿ ಸುತ್ತಮುತ್ತ ಅಲ್ಲೇ ಶೂಟಿಂಗು, ಜನರೇಟರ್ ಒಂದೇ ಕಡೆ. ಸರಿ ಸರಿ. ನಾನು ಹೋಗಕ್ಕೆ ಮೊದಲೇ ಪಾರಿ ಇಲ್ಲೇ ತಾನೆ ಸರ್, ಇನ್ನೆಲ್ಲೂ ಹೋಗಲ್ವಲ್ಲ ನೀವು ಅನ್ನೋರು ಹುಡುಗರು. ಹಾಗಾಗಿ ಅಲ್ಲಿ ಜಾಸ್ತಿ ಶೂಟಿಂಗ್ ಮಾಡುವಾಗ ಸಂದೇಶ್ ನಾಗರಾಜ್ ಅವ್ರು ನನಗೆ ಪರಿಚಯ ಆದರು ಮೈಸೂರಲ್ಲಿ ಶೂಟಿಂಗ್ ಮಾಡುವಾಗ. ಸೊ ಜಾಸ್ತಿ ಅವ್ರ ಹೋಟೆಲ್ಲೇ ಉಳಿತಿದ್ವಿ, ಅವ್ರಿಗೂ ನಮಗೂ ಅಲ್ಲಿಂದನೂ ಒಂದು ಸ್ನೇಹ. ಆಮೇಲೆ ನಾನು ತುಂಬ ಆ್ಯಕ್ಟಿವಾಗಿ ಓಡಾಡೋದು ಸಿನಿಮಾ ಮಾಡೋದ್ರಲ್ಲಿ ನೋಡಿ ಅವ್ರು ಯಾವಾಗಲೂ ಹೇಳೋರು ನಮಗೊಂದು ಸಿನಿಮಾ ಮಾಡಿ, ನಮಗೊಂದು ಸಿನಿಮಾ ಮಾಡಿರಿ ಅನ್ನೋರು. ಸರ್ ಮಾಡೋಣ ಸರ್, ಮಾಡ್ತೀನಿ ಹಂಗೆ. ಆಮೇಲೆ ಅವ್ರು ಸಡನ್ ಅಂತ ಕರೆಸಿ ಒಂದಿನ ಅಂಬರೀಷ್ ಅವ್ರ ಸಿನಿಮಾ ಮಾಡ್ತೀರಾ, ಏಯ್ ಮಾಡ್ತೀನಿ ಸರ್ ಮಾಡ್ತೀನಿ ಅಂತ. ಆಮೇಲೆ ಇಲ್ಲ ಅದು ನಾವಲ್ ಬೇಸ್ಡ್, ಅದು ಅಂಬರೀಷ್ ಅವ್ರನ್ನ ನಾವಲ್ ಓಕೆ ಮಾಡಿದ್ದಾರೆ, ಆ ನಾವಲ್ ಹೆಸರು ಮೌನರಾಗ ಅಂಥೇಳಿ. ಆ್ಯಕ್ಚುಲಿ ಬೇರೆ ಹೆಸರು ಬೇರೆ, ನಾವು ಸಿನಿಮಾಕ್ಕೆ ಅದನ್ನು ಮೌನರಾಗ ಅಂತ ಇಟ್ವಿ. ಆ ನಾವಲ್ ಬೇಸ್ಡ್ ಸಿನಿಮಾ ಮಾಡಬೇಕಲ್ಲ ನೀವು ಅಂತ. ಆಮೇಲೆ ನನಗೆ ಖುಷಿ ಆಯಿತು, ಯಾಕೆ ನಾವೇ ಅಲ್ಲಿವರೆಗೂ ನಾವೇ ಕಥೆ ಬರೆಯೋದು ಅದು ಇದು ಇದ್ದದ್ದೇ ಇತ್ತು. ಯಾಕೆ ನಮಗೆ ಮೊದಲಿಂದನೂ ಪುಟ್ಟಣ ಕಣಗಾಲ್ ಅವರು ಇನ್ಸ್ಪಿರೇಷನ್, ನಾವು ಯಾಕೆ ನಾವಲ್ ಬೇಸ್ಡ್ ಮಾಡಬಾರ್ದು ಅಂತೇಳಿ. ಆಮೇಲೆ ಅದನ್ನು ನನ್ನ ಕೈಗೆ ಕೊಟ್ಟರು ಸಂದೇಶ್ ನಾಗರಾಜು. ಅದನ್ನು ಓದಿ ನೋಡಿದೆ, ಆಮೇಲೆ ನೋಡಿದ್ರೆ ಅದು ಅಂಬರೀಷ್ ಅವ್ರ ಕನಸು ಅದು, ಆ ಕ್ಯಾರೆಕ್ಟರ್. ಹೌದು, ಆ ನಾವಲ್ ಬೇಸ್ಡ್ ಆ ಕತೆ ಮಾಡಬೇಕು, ಆ ಕ್ಯಾರೆಕ್ಟರ್ ನಾನು ಮಾಡಬೇಕು ಅಂತೇಳಿ ದೊಡ್ಡ ಡ್ರೀಮ್ ಅಂಬರೀಷ್ ಸರ್ದು. ಅದಾದಮೇಲೆ ನನಗೆ ಅವ್ರ ಜೊತೆ ಫಸ್ಟ್ ಟೈಮ್ ಮಾಡುವಾಗ ಎಗೈನ್ ನಮ್ಸಲೇಖ ಅವ್ರನ್ನ ಫಸ್ಟ್ ಟೈಮ್ ಭೇಟಿ ಮಾಡಿದ್ನಲ್ಲ ಅದೇ ಥರ ಒಂದು ಎಕ್ಸೈಟ್ಮೆಂಟ್, ಹೆಂಗೆ ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡೋದು, ಹೆಂಗೆ ಸ್ಕ್ರಿಪ್ಟ್ ನೋಡಿದ್ರೆ ಇಷ್ಟೊಂದು ಸೆನ್ಸಿಟಿವ್ ಆಗಿದೆಯಲ್ಲ ಅಂಬರೀಷ್ ಸರ್, ಬೇರೆ ಥರ ಆ್ಯಕ್ಷನ್ನು, ಅವ್ರ ಇಮೇಜ್ ಬೇರೆ ಥರ ಇದೆ, ಬೇರೆ ಥರ ಇದೆಯಲ್ಲ, ನಾನು ಹೆಂಗೆ ಅವ್ರನ್ನ ಬ್ಲೆಂಡ್ ಮಾಡ್ತೀನಿ. ಬಟ್ ಅವ್ರನ್ನ ಬ್ಲೆಂಡ್ ಮಾಡೋಕ್ಕಾಗತ್ತಾ, ಅವ್ರು ಒಬ್ಲೈಜ್ ಮಾಡ್ತಾರಾ ಮಾಡ್ತಾರಾ ಏನು ಅಂತ ಇದೊಂದು ಆತಂಕ ಶುರುವಾಯಿತು ನನಗೆ. ಸರಿ ಅಂಬರೀಷ್ ಅವರು ಒಂದ್ಸರಿ ಸಂದೇಶ್ ನಾರಾಯಣ್ ಸರ್ ಹೇಳಿದ್ರು, ಇಲ್ಲ ಅಂಬರೀಷ್ ಅವ್ರನ್ನ ಭೇಟಿ ಮಾಡಿ ಒಂದ್ಸರಿ ಕಥೆ ಹೇಳಿಬಿಡಿ ಅವ್ರಿಗೆ ಅಂದರು. ಸರಿ ಸರ್ ಹೇಳ್ತೀನಿ. ನಂಬರ್ ಕೊಟ್ಟರು, ಫೋನ್ ಮಾಡಿದೆ ಎರಡು ಮೂರು ಸಾರಿ. ಸರಿ ಒಂದಿನ ಗಾಲ್ಫ್ ಕ್ಲಬ್ಗೆ ಬಂದುಬಿಡ್ತೀರಾ ಅಂದರು ಅವರು. ಸರಿ ಸರ್ ಅಂದ್ರು. ಗಾಲ್ಫ್ ಕ್ಲಬ್ಗೆ ಹೋದೆ. ನಾನೇ ಅಂದ್ಕೊಂಡೆ ಅಲ್ಲಿ ಅಲ್ಲಿ ಹೋದ್ರೆ ಎಲ್ಲ ರೂಮ್ ಇದೆ, ಅಲ್ಲಿ ಕೂತ್ಕೊಂಡು ಎರಡು ಮೂರು ಅವರ್ ಪೀಸ್ಫುಲ್ಲಾಗಿ ಕತೆ ಕೇಳ್ತಾರೆ ಅವರು, ನೀಟಾಗಿ ಹೇಳ್ಬಿಡೋಣ ಅಂತ ನಾನು ಪ್ರಿಪೇರ್ ಆಗಿ ಆ ಗಾಲ್ಫ್ ಕ್ಲಬ್ಬಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ದೆ. ಅಷ್ಟೊತ್ತವ್ರಿಗೆ ಆಟ ಆಡ್ಬಿಟ್ಟು ಆಚೆ ಬಂದರು ಅವರು. ಅಲ್ಲಿ ಬರುವಾಗ ತುಂಬ ಗೊತ್ತಲ್ಲ ಅವರು ಇದ್ದ ಕಡೆ ಜನ ಹೆಂಗಿರ್ತಾರೆ ಅನ್ನೋದು. ಅವ್ರನ್ನ ಮಾತಾಡಿಸಿ ಇವ್ರನ್ನ ಮಾತಾಡಿಸಿ ಇವ್ರನ್ನ ಮಾತಾಡಿಸಿ ಎಲ್ಲ ಮಾಡಿ ಬನ್ನಿ ಡೈರೆಕ್ಟ್ರೆ ಅಂದರು.
ಕರ್ಕೊಂಡು ಹಂಗೆ ಆಚೆ ಬಂದರು, ಆಚೆ ಬಂದು ಕಾರಲ್ಲಿ ಕೂರಿಸ್ಕೊಂಡ್ರು. ಅವ್ರು ಡ್ರೈವಿಂಗ್ ಮಾಡಿದ್ರು, ನಾವು ಪಕ್ಕದಲ್ಲಿ ಕೂತ್ಕೊಂಡೆ. ಅಲ್ಲಿಂದ ಗಾಲ್ಫ್ ಕ್ಲಬ್ಬಿಂದ ಹೊರಟರು. ಹೊರಡ್ತಾ ಸರಿ ಹೇಳಿ ಕತೆ ಅಂದರು. ಡ್ರೈವಿಂಗ್ ಮಾಡ್ತಾ ಇದ್ದಾರೆ, ಕತೆ ಹೇಳಿ ಅಂತ ಇದ್ದಾರೆ. ಈಗ ನಾವು ಕತೆ ಹೇಳ್ಬೇಕಾದ್ರೆ ಸರ್ ಅಟ್ಲೀಸ್ಟ್ ಮುಖಾಮುಖಿ ಕೂರ್ಬೇಕು, ಕೂತ್ಕೋಬೇಕು, ಹೌದು, ಒಂದಷ್ಟು ಎಕ್ಸ್ಪ್ರೆಷನ್ಸ್ ಆಮೇಲೆ ಅವ್ರನ್ನ ಸ್ಟಡಿ ಮಾಡಬೇಕು. ಇಷ್ಟ ಆಗ್ತಿದೆಯಾ ಇಷ್ಟ ಆಗ್ತಾ ಇಲ್ವಾ ಅವ್ರ ಫೇಸ್ ನೋಡಿ ತಾನೆ ನಾವು ಸ್ಟಡಿ ಮಾಡಿ ಕತೆ ಹೇಳಬೇಕು. ಸೊ ಏನಾಯ್ತಿದ್ದು ಏಕಾಏಕಿ ಕಾರಲ್ಲಿ ಹೇಳು ಅಂದ್ಬಿಟ್ರಲ್ಲ, ಇನ್ನು ಆಗಲ್ಲ ಸರ್ ಅನ್ನಂಗಿಲ್ವಲ್ಲ ನಾವು. ಸರಿ ಸರ್ ಅಂತ ಶುರು ಮಾಡೋದು. ಅಲ್ಲೆಲ್ಲೋ ಸರ್ಕಲ್ಗೆ ಬರ್ತಾರೆ, ಸರ್ಕಲ್ ಯಾರೋ ವಿಶ್ ಮಾಡಿದ್ರೆ ಅಲ್ಲೆಲ್ಲೋ ವಿಶ್ ಮಾಡ್ತಾರೆ, ಇನ್ನೇನೋ ಮಾತಾಡ್ತಾರೆ, ಇನ್ನೇನೋ ಮಾತಾಡ್ತಾರೆ ಹೇಳಿ ಅಂತಾರೆ. ಅಲ್ಲಿಂದ ಅವ್ರ ಮನೆ ಹತ್ರ ಬರೋವರೆಗೆ ಫಸ್ಟ್ ಆಫ್ ಹೇಳಿದೆ. ಒಳಗಡೆ ಹೋದ್ವಿ. ಒಳಗಡೆ ಹೋದ ತಕ್ಷಣ ಸರಿ ಕೂತ್ಕೊಳ್ಳಿ, ಆಮೇಲೆ ಕಾಫಿ ಹೇಳಿದ್ರು ನನಗೆ, ಬಂದುಬಿಡ್ತೀನಿ ಅದು 5 ನಿಮಿಷ ಫ್ರೆಶ್ ಅಪ್ ಆಗಿ ಮೇಲೆ ಹೋದ್ರು. ಅಲ್ಲಿಂದ ಒಂದು ಅರ್ಧ ಗಂಟೆ ಬಿಟ್ಟು ಬಂದು ಹಿಂಗೆ ಕೂತ್ಕೊಂಡ್ರು. ಅಷ್ಟೊತ್ತು ಆಚೆ ಎಲ್ಲ ಒಂದಷ್ಟು ಜನ ನಿಂತಿದ್ರು, ಬಂದು ಅವ್ರನ್ನೆಲ್ಲ ಮಾತಾಡಿಸಿ ಎಲ್ಲರನ್ನು ಬೈದು ಕಳಿಸಿ ಪುನಃ ಬಂದು ಕೂತ್ಕೊಂಡು ಹೇಳಿ ಸೆಕೆಂಡ್ ಹಾಫ್ ಬಂದರು. ಅಲ್ಲಿ ಹಿಂಗೆ ಕೂತ್ಕೊಂಡು ಸೆಕೆಂಡ್ ಹಾಫ್ ಹೇಳಿದೆ. ಸೆಕೆಂಡ್ ಹಾಫ್ ಹೇಳಿದಷ್ಟು ಇನ್ನೊಂದಷ್ಟು ಕ್ಷೇತ್ರ ಜನ ಎಲ್ಲ ಬಂದಿದ್ರು, ಅವ್ರನ್ನೆಲ್ಲ ಬೈದು ಆಚೆ ಕಳಿಸ್ಬಿಟ್ಟು ಹೇಳಿ ಎಲ್ಲ ಪಡಿ ಪುನಃ ಬಂದರು. ಬಂದು ಕೂತ್ಕೊಂಡು ಸರ್ ಅಷ್ಟು ಸ್ಕ್ರಿಪ್ಟ್ನ ವಾಪಸ್ ಹೇಳಿದ್ರು ನನಗೆ. ಎಲ್ಲರೂ ಕರೆಕ್ಟಾಗಿ ನನಗೆ ನಿಜವಾಗೂ ಎಂಥ ಮೆಮೊರಿ ಇದು, ಇದೆಂಥ ಇನ್ವಾಲ್ವ್ಮೆಂಟ್ ಇವ್ರಿಗೆ ಅನ್ಸ್ಬಿಡ್ತು ಸರ್ ನನಗೆ. ಈ ಅಷ್ಟಾವಧಾನಿಗಳು ಅಂತಾರಲ್ಲ ಆ ಥರ, ನಾನು ಅಲ್ಲಿಂದ ಅಲ್ಲಿವರೆಗೂ ಎಷ್ಟು ಜನದ ಜೊತೆ ಮಾತಾಡೋದು ನೋಡಿದ್ದೀನಿ, ಏನೇನು ಮಾತಾಡೋದು ನೋಡಿದ್ದೀನಿ, ಎಲ್ಲ ನನ್ನ ಕಡೆಗೆ ಹಿಂಗೆ ತಿರುಗಿ ನೋಡೋರು ಏನೋ ಮಾತಾಡೋರು, ನಾನು ಹೇಳ್ಕೊಂಡು ಹೋಗಿದ್ದೀನಿ. ವಾಪಸ್ ಹೇಳಿದ್ರು ಸರ್ ಅಷ್ಟನ್ನು, ಆ ದೃಶ್ಯ ಚೆನ್ನಾಗಿದೆ, ಈ ದೃಶ್ಯ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇಲ್ಲಿ ಸ್ವಲ್ಪ ನಂಗೆ ಹಿಂಗೆ ಅನ್ನಿಸ್ತು ಹಿಂಗೆ ಅನ್ನಿಸ್ತು ವಾಪಸ್ ಹೇಳ್ಬಿಟ್ರಲ್ಲ. ನಾನು ಎದ್ದು ನಾನು ನಮಸ್ಕಾರನೇ ಮಾಡ್ಬಿಟ್ಟೆ ನಾನು. ಓಕೆ, ಏನು ಸರ್ ನಿಮ್ಮ ಮೆಮೊರಿ ಅಂತ ಜೋರಾಗಿ ಒಂದು ಸರ್ ನಕ್ಕರು. ಅದಾದ್ಮೇಲೆ ಶೂಟಿಂಗ್ ಬಂದರು ಸರ್ ಅವರು. ಸರ್ ಇಡೀ ಸಿನಿಮಾ ಮಾಡೋದು ಅಷ್ಟು ದೊಡ್ಡ ನಟ ಒಂದು ಮಕ್ಕಳ ಥರ ಆ್ಯಕ್ಟ್ ಮಾಡ್ಬಿಟ್ಟೋದ್ರು ಸರ್. ಓಕೆ, ನಾನೇನು ಅಂದ್ಕೊಂಡಿದ್ದೆನಲ್ಲ ಇವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಹೆಂಗೆ ಏನು ಸರ್ ಶೂಟಿಂಗ್ ಅಂತ ಬಂದುಬಿಟ್ರೆ ಸರ್ ಅಂಥ ಇನ್ವಾಲ್ವ್ಮೆಂಟ್ ಕ್ಯಾರೆಕ್ಟರ್. ಹೌದು, ಅಂಥ ಇನ್ವಾಲ್ವ್ಮೆಂಟ್ ನಾನು ನೋಡೇ ಇಲ್ಲ ಆ ಥರ ಆ ಸಿನಿಮಾ ಸರ್. ನನಗೆ ನೀವು ಇಮೇಜಸ್ ಯೂಸ್ ಮಾಡಿದ್ರಲ್ಲ ಬಹಳ ಅದ್ಭುತ. ಎಲ್ಲೋ ಒಂದು ಕಡೆ ಅಕ್ಕನ ಮಗಳನ್ನೇ ಮದುವೆ ಆಗಬೇಕು ಅಂದಾಗ ಆ ಬುಕ್ಗಳು ಶೆಲ್ಫ್ಗಳು ರ್ಯಾಕ್ಗಳೆಲ್ಲ ಬಿಡುತ್ತೆ, ಅದು ಭಾಳ ಒಳ್ಳೆಯ ಇಮೇಜ್ ಅದು. ಆಮೇಲೆ ನೀವು ಜಕ್ಸ್ಟ್ರಾ ಪೋಸ್ ಮಾಡಿದ್ರೆ ಕೆಲವು ಸಿನಿಮಾ ನಿಮ್ಗೆ ರೇಪ್ದು ಆ ಡಿಲಿವರಿದು ಜಕ್ಸ್ಟ್ರಾ ಪೋಸ್ ಮಾಡಿದ್ದೀರ. ನನಗೆ ಎಲ್ಲೋ ಒಂದು ಕಡೆ ನೀವು ಒಂಚೂರು ಹಿಂಗೆ ಕೈ ಚಾಚಿದ್ರೆ ಆರ್ಟ್ ಫಿಲಮ್ ಆಗ್ಬಿಡೋದು ಅದು. ನಿಜ ನಿಜ ನಿಜ. ಎರಡು ಅನುವಂಶೀಯ ಹೌದು 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 ಸಂಬಂಧಗಳ ಸಮಸ್ಯೆನ ಹೇಳ್ತಾ ಇತ್ತು, ಕುರುಡು ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇತ್ತು, ಅಂದರೆ ಸೋಷಿಯಲ್ ಇಶ್ಯೂಸ್ ಅನ್ನು ಡೀಲ್ ಮಾಡಿತ್ತು. ಸೊ ಹಾಗಾಗಿ ಆ ಸಿನಿಮಾ ನಿಜವಾಗು ನಾನು ಮಾಡಿದಂಥ ಸಿನಿಮಾಗಳಲ್ಲಿ ನಾನು ತುಂಬ ಇಷ್ಟಪಡುವಂಥ ಸಿನಿಮಾ. ನಿಮ್ಮ ಬೇರೆ ಸಿನಿಮಾಕ್ಕಿಂತ ಒಂದು ಲೆವೆಲ್ ನೀವು ಚೇಂಜ್ ಮಾಡಿಕೊಂಡ್ರಿ, ಏನು ಸರ್ ಇದು ಸರ್? ಯಾಕೆಂದರೆ ಆ ಸ್ಕ್ರಿಪ್ಟ್ ಆ ಥರ ಇತ್ತು, ಯಾಕೆಂದರೆ ಅದು ಮಾಡೋಕೆ ಹೊರಟಾಗಲೇ ಆ ಮೈಂಡ್ ಸೆಟ್ಟಲ್ಲೇ ಹೋದ್ವಿ ನಾವು. ಅದನ್ನು ತುಂಬ ಬೇರೆ ಥರದಿಂದ ಅನಾವಶ್ಯಕವಾದ ಒಂದು ಕಮರ್ಷಿಯಲ್ ಟಚ್ ಕೊಡೋಂಗಿರಲಿಲ್ಲ, ಅದಕ್ಕೆ ಒಂದು ಸಿನಿಮ್ಯಾಟಿಕ್ ಟಚ್ಚು ಕಡಿಮೆ ಇರಬೇಕಾಗಿತ್ತು. ಆಮೇಲೆ ಶಾರ್ಟ್ಗಳಲ್ಲಿ ಅದರಲ್ಲಿ ಇದರಲ್ಲಿ ತುಂಬ ವೈಭವೀಕರಣ ಬೇಕಾಗಿಲ್ಲ ಅನ್ನಿಸ್ತು. ಆಮೇಲೆ ಕೆಲವು ದೃಶ್ಯಗಳನ್ನೆಲ್ಲ ಶಾರ್ಟ್ಸ್ಗಳನ್ನೆಲ್ಲ ಸಿಂಬಾಲಿಕ್ ಆಗಿ ಹೇಳಬೇಕು, ನೇರ ಹೇಳಿದೆ ಅನ್ನೋದೊಂದಷ್ಟು, ಈ ಥರದ್ದೆಲ್ಲ ಒಂದು ಪ್ರಿಪರೇಷನ್ ಒಂದು ಮೈಂಡ್ ಸೆಟ್ಟಲ್ಲೇ ಹೋದ್ವಿ. ಒಂದು ಲೈಟ್ ಆ್ಯಂಡ್ ಶೇಡಲ್ಲಿ ಹೇಳೋಣ, ಸಿಂಬಾಲಿಕ್ಕಾಗಿ ಹೇಳೋಣ, ಮ್ಯೂಸಿಕಲಿ ಹೇಳೋಣ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೇ ಹೋಗಿ ಆ ಕತೆಗೆ ನ್ಯಾಯ ದೊರಕಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಒಂಥರ ಕತೆನೇ ಹೀರೋ. ಹೌದು, ಅಂಬರೀಷ್ ಅಂತ ಹೀರೋನ ಇಟ್ಕೊಂಡ್ರು ಕೂಡ ಕತೆಗೆ ಆ ಮಟ್ಟಿನ ಇಂಪಾರ್ಟೆನ್ಸ್ ಸಿಕ್ಕಿರೋದು ಬಹಳ ದೊಡ್ಡ. ಹೌದು ಹೌದು ಸರ್ ಅವರು ಪಾಪ ಬದುಕಿರೋರ್ಗು ಹೇಳೋರು, ಏ ನನಗೆ ತುಂಬ ಇಷ್ಟವಾದ ಸಿನಿಮಾ ರೀ ಅದು, ನನಗೆ ತುಂಬ ಇಷ್ಟವಾದ ಸಿನಿಮಾ ಅಂತ ಹೇಳೋರು ಅವರು. ಆ ಥರ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಸರ್ ಅವ್ರ ಜೊತೆ. ಅವ್ರ ಜೊತೆ ಮೂರು ಸಿನಿಮಾ ಮಾಡಿದೆ ನಾನು, ಮೂರು ಸಿನಿಮಾಗಳು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂಬರೀಶ್ ಸರ್ ಜೊತೆ. ಸರಿ, ಮೌನರಾಗದಲ್ಲಿ ಇನ್ನೊಂದು ಪ್ರಶ್ನೆ ಸೇರಿಸ್ಬಿಡ್ಬೇಕು, ನೀವು ರಾಜ್ಕುಮಾರ್ ಹತ್ರ ಹಾಡು ಹೇಳಿಸಿದ್ರಿ, ಆ ಅನುಭವ ಹೇಗಿತ್ತು ಸರ್? ಸರ್ ಫಸ್ಟು ರಾಜ್ಕುಮಾರ್ ಸರ್ ಹಾಡಿದ್ದು ತಾಯಿ ಇಲ್ಲದ ತವರು. ತಾಯಿ ಇಲ್ಲದ ತವರಲ್ಲಿ ಒಂದು ಹಾಡು ಹಾಡಿದ್ರು, ಅದರಲ್ಲಿ ಫಸ್ಟ್ ಟೈಮ್ ಅವ್ರ ಕೈಯಲ್ಲಿ ಹಾಡಿಸಿದ್ವಿ. ಅದಕ್ಕೆ ಸ್ಟೇಟ್ ಅವಾರ್ಡ್ ಬಂತು. ಒಂದು ಹಂಸಲೇಖ ಸರ್ ಅದು ಕೂಡ ಇದೇ ಥರ ರಾಜ್ಕುಮಾರ್ ಸರ್ ಕೈಲಿ ಹಾಡಿಸ್ಬೇಕು ಬ್ಯಾಕ್ ಗ್ರೌಂಡ್ ಸಾಂಗು ಹಾಗೆ ಹೀಗೆ ಅಂತ. ನಾನು ಮತ್ತು ನಮ್ಮ ಪ್ರೊಡ್ಯೂಸರ್ ದೇವರಾಜ್ ಇಬ್ಬರನ್ನು ಕೂರಿಸ್ಕೊಂಡು ನಮ್ಮ ಹತ್ರ ತುಂಬ ಹಾಡುಗಳು ಆಡಿಸಿದ್ರು ಅವರು, ಹಂಸಲೇಖ ಅವರು. ನಾನೊಂದು ಹಾಡು ಹೇಳೋದು, ದೇವರಾಜ್ ದೇವರಾಜ್ ಜನಪದ ಹಾಡುಗಳು. ಆಮೇಲೆ ದೇವರಾಜ್ ಅವರು ಯಾವುದೋ ಒಂದು ಹಾಡು ಹೇಳಿದ್ರು ಜನಪದ ಹಾಡನ್ನು.
ಸರ್ ಅದು ತುಂಬ ಇಷ್ಟ ಆಯಿತು ನಮ್ಮೆಲ್ಲರಿಗೂ ಮೂರು ಜನಕ್ಕೂ. ಆ ಜನಪದ ಹಾಡನ್ನು ಇಟ್ಟುಕೊಂಡೇ ಅದನ್ನು ಹಾಡು ಮಾಡಿದ್ರು. ಅದನ್ನು ಅರಿಸಿನ ಕುಂಕುಮ ಅಂತ ಒಂದು ಹಾಡು ಬರುತ್ತೆ, ಅದನ್ನು ಕಂಪೋಸ್ ಮಾಡಿ ಅದನ್ನು ರಾಜ್ಕುಮಾರ್ ಸರ್ ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ರಾಜ್ಕುಮಾರ್ ಸರ್ ಕೈಲಿ ಆ ಹಾಡನ್ನು ಹಾಡಿಸಿದ್ರು. ಫಸ್ಟ್ ಟೈಮ್ ನನ್ನ ಸಿನಿಮಾದಲ್ಲಿ ಹಾಡಿದ್ರು, ಅದಕ್ಕೆ ಸ್ಟೇಟ್ ಅವಾರ್ಡ್ ಕೂಡ ಬಂತು. ಅದಾದಮೇಲೆ ಹೆತ್ತವರು ಅಂತ ಒಂದು ಸಿನಿಮಾ ಮಾಡಿದ್ವಿ, ಅದರಲ್ಲೂ ರಾಜ್ಕುಮಾರ್ ಸರ್ ಕೈಲಿ ಒಂದು ಹಾಡಾಡಿಸಿದ್ವಿ ಬ್ಯಾಕ್ಗ್ರೌಂಡ್ ಸಾಂಗ್. ಮೂರನೇ ಮೌನರಾಗದಲ್ಲಿ ಕೂಡ ರಾಜ್ಕುಮಾರ್ ಸರ್ ಕೈಲಿ ಒಂದು ಹಾಡಾಡಿಸಿದ್ವಿ. ನಿಮ್ಮ ಕನಸಿನ ಹೀರೋ ರಾಜ್ಕುಮಾರ್ ಹತ್ರ ಸರ್ ಅಲ್ಲೊಂದು ಲಿಂಕ್ ಬಿಟ್ಟಿದ್ರಿ ನೀವು, ಮತ್ತೆ ರಾಜ್ಕುಮಾರ್ ಯಾವಾಗ ಸಿಕ್ಕರು ನಿಮಗೆ? ಓ, ಅದೊಂದು ರೋಮಾಂಚನ ಸರ್. ಅದು ನಾನು ಪೇಂಟಿಂಗ್ ಮಾಡಿ ತೊಗೊಂಡೋಗಿ ಕೊಟ್ಟಾಗ ಪೇಂಟಿಂಗ್ ಎಲ್ಲ ತೊಯ್ದೋಗಿತ್ತು. ಸೊ ಅದಾದಮೇಲೆ ತುಂಬ ಮಾನಸಿಕವಾಗಿ ಆಘಾತವೇ ಆಯಿತು ನಮಗೆ. ಎಷ್ಟು ರೆಕಗ್ನೈಸನ್ ಸಿಕ್ಕುವಂಥ ಒಂದು ಸಂದರ್ಭ ಇದು, ಮಿಸ್ ಆಯ್ತಲ್ಲ ಹಾಗೆ ಹೇಗೆ ಅಂತ. ಅದಾದಮೇಲೆ ಹೇಗಾಗೋ ಹೋಗಿ ಏನೇನೋ ಪ್ರಯತ್ನಗಳಾಗಿ ಸಿನಿಮಾಕ್ಕೆ ಬಂದೆ. ಸಿನಿಮಾಕ್ಕೆ ಬಂದು ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದೆ. ಆವಾಗ ತುಂಬ ಜಾಸ್ತಿ ಸಿನಿಮಾಗಳು, ತುಂಬ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕ್ಕಂಥ ಅವಕಾಶಗಳು ಬಂತು. ಆವಾಗ ರಾಜ್ಕುಮಾರ್ ಸರ್ಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಬಂತು. ಬಂದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಅವ್ರನ್ನ ಕರೆಸಿ ಸನ್ಮಾನ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಅದೊಂದು ಹೆಮ್ಮೆ ಎಲ್ರಿಗೂ, ಎಲ್ರಿಗೂ ಅವ್ರಿಗೊಂದು ಹಾನರ್ ಮಾಡೋದು. ಅದೇ ಥರ ನಮ್ಮ ಕೊಳ್ಳೆಗಾಲದಲ್ಲಿ ಆ ಫಂಕ್ಷನ್ನ ಸರ್ಕಾರದ ವತಿಯಿಂದ ಮಾಡಿದ್ರು ನಮ್ಮ ಹೆಚ್ ನಾಗಪ್ಪ ಅಂಥೇಳಿ. ಆವಾಗ ಇವತ್ತು ಅವರೆಲ್ಲ ನೆನೆಸ್ಕೋಬೇಕು, ಇವತ್ತು ಇಲ್ಲ ಅವರೆಲ್ಲ, ಆವಾಗ ನಮ್ಮ ಉಸ್ತುವಾರಿ ಮಂತ್ರಿಗಳು ಸರ್. ಅವರ ಆಫೀಸಿಂದ ನನಗೊಂದು ಕರೆ ಲೆಟ್ರ್ ಬಂತು ಅಧಿಕೃತವಾಗಿ, ಇಲ್ಲ ಈ ಥರ ರಾಜ್ಕುಮಾರ್ ಸರ್ಗೆ ಸನ್ಮಾನ ಮಾಡ್ತಿದ್ದೀವಿ, ನೀವು ನಮ್ಮ ಜಿಲ್ಲೆಯವರು, ಅವರು ನಟನಾ ವಿಭಾಗದಲ್ಲಿ ಅಷ್ಟು ಹೆಸರು ಮಾಡಿದ್ರೆ, ನೀವು ಡೈರೆಕ್ಟ್ರಾಗಿ ಇಷ್ಟು ಹೆಸರು ಮಾಡಿದಿರಿ, ನೀವು ಬರಬೇಕು ಆ ಫಂಕ್ಷನ್ಗೆ ಅಂತ. ಆಮೇಲೆ ನಮಗೊಂದು ಏನೋ ಒಂದು ಎಕ್ಸೈಟ್ಮೆಂಟ್ ಆವಾಗ. ಸೊ ಆ ಫಂಕ್ಷನ್ಗೆ ನಾನು ಹೋದೆ. ನಾನು ಹೋದಾಗ ನಿಜವಾಗೂ ಆವತ್ತು ನಾನೇನು ಕನಸು ಕಂಡಿದ್ನೋ ಅದು ಆವತ್ತಲ್ಲಿ ಫುಲ್ಫಿಲ್ ಆಯಿತು. ಏನು ಹೈಸ್ಕೂಲ್ ಮೊದಲನೇ ಇದರಲ್ಲಿ ನಾನೇನು ಇದಾಗಿದ್ದೆ ಅವತ್ತು, ಅದು ಆ ಥರದ್ದೊಂದು ಇದು ಮಾಡ್ಕೊಳ್ಳೋಂಥ ಒಂದು ಸಂದರ್ಭ ಮತ್ತೆ ಬಂತು. ಸರಿ, ಅವ್ರಿಗೆ ಏನೇನು ಸನ್ಮಾನಗಳು ಮಾಡಿದ್ರು ಎಲ್ಲನೂ ನನಗೂ ಮಾಡಿದ್ರು ಅವತ್ತು ಸರ್ಕಾರದ ವತಿ. ಸರಿ ಸರಿ ಸರಿ. ಅಲ್ಲಿಂದ ವೇದಿಕೆಗೆ ಹೋದ್ವಿ. ವೇದಿಕೆಗೆ ಹೋದಾಗ ಅವ್ರನ್ನ ಕೂರಿಸಿ ನಾನು ಸ್ಪೀಚ್ ಮಾಡೋಂಥ ಸಂದರ್ಭ ಬಂತು. ಆವಾಗ ನಾನು ಅದೊಂದು ಕಥೆ ಹೇಳಿದೆ. ನಾನು ಏನಾದರೂ ಒಂದು ಹುಡುಗ ಈ ಥರ ಹಳ್ಳಿಯಿಂದ ಬಂದವನು, ಅವನ ಕನಸು ಈ ಥರ ಇತ್ತು ಪೇಂಟಿಂಗಲ್ಲಿ, ಅದು ಎಲ್ಲ ಹೇಳ್ಕೊಂಡು ಬಂದು ಈ ಥರದೊಂದು ಸಂದರ್ಭದಲ್ಲಿ ರಾಜ್ಕುಮಾರ್ ಅವ್ರಿಗೆ ಮೀಟ್ ಮಾಡಿಕೊಡೋ ಅಂಥ ಸಂದರ್ಭದಲ್ಲಿ ಅವನ ಪೇಂಟಿಂಗ್ ಎಲ್ಲ ತೊಯ್ದೋಗಿತ್ತು, ಆವತ್ತಿಂದ ಅವ್ನು ಕನಸು ಕಟ್ಕೊಂಡಿದ್ದ, ಅವ್ರ ನೇರ ಭೇಟಿ ಮಾಡಬೇಕು ಅಂತ, ಅವನೇ ನಾನು ಅಂದೆನ. ಅವ್ರು ನಿಜವಾಗ ಅಲ್ಲಿವರೆಗೂ ಕೇಳ್ತಾ ಕೂತಿದ್ದು ಎದ್ದು ಬಂದರು ಅವರು ರಾಜ್ಕುಮಾರ್ ಅವರು. ಹೌದು, ಎದ್ದು ಬಂದು ನನ್ನ ಒಪ್ಪಿಕೊಂಡು, ನಮ್ಮ ಈ ಕಾಡಿನ ಜನನೇ ಹಾಗೆ ಭಾಳ ಛಲ, ಅಂದ್ಕೊಂಡು ಅಂತ ಸಾಧಿಸೋವರೆಗೂ ಬಿಡೋದಿಲ್ಲ ಅಂದರು ಅವರು. ಹಂಗಂತೇಳಿ ಅವ್ರ ಸ್ಪೀಚಲ್ಲಿ ತುಂಬ ಪ್ರೈಜ್ ಮಾಡಿದ್ರು ನನ್ನ. ಅದಾದಮೇಲೆ ಆ ರೆಕಗ್ನೈಷನಿಂದ ಯಾವಾಗಲೂ ಮನೆಗೆ ಹೋಗುವೆ. ಅದೆಷ್ಟು ದೊಡ್ಡ ವ್ಯಕ್ತಿತ್ವ ಅಂದರೆ ಅವ್ರದ್ದು. ಈಗ ನಾನು ತುಂಬ ಸಣ್ಣವ್ರು ನಾವೆಲ್ಲ ಅವ್ರ ಮುಂದೆ. ಸರ್, ಅವರೊಬ್ಬರನ್ನೇ ಆ ಥರ ಒಂದು ಕಲ್ಚರ್ ಅನ್ನೋದನ್ನ ನಾನು ನೋಡಿರೋದು ಅವ್ರ ಹತ್ರ. ಈಗ ನಾವು ಅವ್ರ ಮನೆಗೆ ಹೋದರೆ ಎದ್ದು ನಿಂತೇ ರಿಸೀವ್ ಮಾಡೋದು ಅವರು, ಎದ್ದು ನಿಂತೇ ರಿಸೀವ್ ಮಾಡಿ ನಮ್ಮನ್ನು ಕೂರಿಸಿ ಅವ್ರು ಕೂತ್ಕೋತಾರೆ. ಪುನಃ ಹೊರಟವಿ ಅಂದ್ಕೊಳ್ಳಿ, ಎದ್ದು ಡೋರ್ವರೆಗೂ ಕರ್ಕೊಂಡು ಬಂದು ಕಳಿಸಿ ಒಳಗೋಗ್ತಾರೆ. ಯಾವಾಗಲೂ ಇದನ್ನು ನಾನು ಎಷ್ಟು ಸಾರಿ ಅವ್ರ ಮನೆಗೆ ಹೋಗಿದ್ದೀನೋ ಸರ್, ಇದನ್ನು ಅವ್ರು ಮರೆಯದೇ ಮಾಡಿದ್ದಾರೆ. ನನ್ನೊಬ್ಬನಿಗೆ ಅಲ್ಲ, ಯಾರು ದೊಡ್ಡವರು ಚಿಕ್ಕವರು ಯಾರು ಹೋದರೂ ಕೂಡ ಅದನ್ನು ಅವರು ಚಾಚು ಚಪ್ಪದೆ ಮಾಡೋರು. ಆಮೇಲೆ ಅವರಿಂದ ನಾನೊಬ್ಬನೇ ಅಲ್ಲ, ಎಲ್ಲರೂ ಕಲೀಲೇಬೇಕು ಬಿಡಿ. ಯಾಕೆಂದರೆ ಇಡೀ ಇಂಡಸ್ಟ್ರಿಗೆ, ಇನ್ನು ಇಂಡಸ್ಟ್ರಿ ಇರೋವರೆಗೂ ಕೂಡ ಅವರು ನಮಗೊಂದು ಮಾದರಿ. ಈ ಇಲ್ಲಿಂದ ನಮಸ್ಕಾರ ಮಾಡೋದನ್ನ ಅವರೇ ಹೇಳ್ಕೊಟ್ಟಿರೋದು, ನಾವೆಲ್ಲ ಹಿಂಗೆ ಮಾಡಿಬಿಡ್ತೀವಿ ಇಲ್ಲ ಹಿಂಗೆ ಮಾಡ್ತೀವಿ. ಬಟ್ ರಾಜ್ಕುಮಾರ್ ಅವರೊಬ್ಬರೇ ಇಲ್ಲಿಂದ ನಮಸ್ಕಾರ ಮಾಡೋದು ನೋಡಿಬೇಕಾದ್ರೆ, ಇಲ್ಲಿಂದ ಕೈ ಜೋಡಿಸೋದು ಅವರೊಬ್ಬರೇ ನಮಸ್ಕಾರ ಮಾಡೋದಕ್ಕೆ. ಹಾಗಾಗಿ ನಾನು ನಿಜವಾಗೂ ಈ ಕಾಲ ಅನ್ನೋದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ
ಈ ಭೂಮಿ ಮೇಲೆ ಅವರು ಬದುಕಿರುವಂಥ ಕಾಲಮಾನದಲ್ಲಿ ನಾವು ಬದುಕೋದಕ್ಕೊಂದು ಅವಕಾಶ ಈ ಕಾಲ ಮಾಡಿಕೊಡ್ತಲ್ಲ. ಅದೇ ಮಾತನ್ನು ಹಂಸಲೇಖ ಸಾರ್ಗೂ ಹೇಳೋಕೆ ಇಷ್ಟಪಡ್ತೀನಿ. ಅವರಿರೋವಂಥ ಸಂದರ್ಭದಲ್ಲಿ, ಅಂಥ ಲೆಜೆಂಡ್ಸ್ ಇರೋವಂಥ ಸಂದರ್ಭದಲ್ಲಿ ಈ ಕಾಲ ಅನ್ನೋದು ನಮಗೂ ಇಲ್ಲಿ ಇರೋದಕ್ಕೊಂದು ಅವಕಾಶ ಮಾಡಿಕೊಡ್ತಲ್ಲ ಅಂಥೇಳಿ ನಿಜವೂ ಹೆಮ್ಮೆಯಿಂದ ಭಾವುಕನಾಗಿ ಹೇಳ್ತೀನಿ ಆ ವಿಚಾರಗಳನ್ನ. ಸರಿ, ಹೀಗೆ ನೀವು ಈ ಜರ್ನಿ ಹೋಗ್ತಾ ಇರುವಾಗ ನೀವು ಸ್ತ್ರೀ ಅಂತ ಒಂದು ಸಿನಿಮಾ ಮಾಡ್ತೀವಿ. ಹೌದು, ಅದಕ್ಕೊಂದು ಸ್ವಲ್ಪ ಇಂಟೆಲೆಕ್ಚುಯಲ್ ಎಲಿಮೆಂಟ್ಗಳನ್ನೆಲ್ಲ ಇಟ್ಕೊಂಡಂಥ ಸಿನಿಮಾ. ನೀವು ಎಷ್ಟು ದೂರ ಸೆಂಟಿಮೆಂಟಲ್ ಇಟ್ಕೊಂಡ್ರೆ, ಸೆಂಟಿಮೆಂಟಲ್ ಜೊತೆಗೆ ಒಂದಿಷ್ಟು ಇಂಟೆಲೆಕ್ಚುಯಲ್ ಎಲಿಮೆಂಟ್ಗಳನ್ನು ಇಟ್ಕೊಂಡು ವರ್ಕ್ ಮಾಡ್ತೇವೆ. ಅಂದರೆ ನಿಮ್ಗೆ ಇಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡ್ಕೋಬೇಕು ಅಂತ ಅನಿಸಿತ್ತಾ? ಇಲ್ಲ, ಅದು ಬದಲಾವಣೆ ಅನ್ನೋದಕ್ಕಿಂತನೂ ಸರ್, ಆ್ಯಕ್ಚುಲಿ ಆ ಥರ ರೈಟರ್ ಬೇರೆ. ಹಾಂ ಹಾಂ, ನಮ್ಮ ಬಿ ಎನ್ ಗಂಗಾಧರ್ ಸರ್ ಪ್ರೊಡ್ಯೂಸ್ ಮಾಡಿದ್ದದು. ಅವ್ರ ಹತ್ರ ಒಬ್ಬ ರೈಟ್ರಿದ್ದರು, ಅವ್ರ ಹೆಸರು ಮರೆತೆ ನಾನು. ಅವರು ಮಾಡಿದ ಸ್ಕ್ರಿಪ್ಟ್ ಸರ್ ಅದು. ಹೌದಾ? ಹೌದು, ಯಾಕಂದರೆ ಗಂಗಾಧರ್ ಸರ್ ತುಂಬ ಇಷ್ಟಪಟ್ಟು ಅವ್ರ ಹತ್ರ ಅವ್ರ ಆಫೀಸಲ್ಲಿ ತುಂಬ ವರ್ಷ, ಒಂದು 2 ವರ್ಷ ಕೂರಿಸ್ಕೊಂಡು ಬರೆಸಿದ್ರು ಅದನ್ನು. ಸರಿ 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 ಸರಿ. ಆಮೇಲೆ ಒಂದು ಸಾರಿ ಸಾಮಾನ್ಯವಾಗಿ ಯಾವ ಸಿನಿಮಾ ಮಾಡಿದ್ರೂ ನನ್ನ ಡೈರೆಕ್ಟ್ ಮಾಡಿ ಅಂತ ಕರೆಯೋರು ಯಾರು, ಬಿ ಎನ್ ಗಂಗಾಧರ್ ಅವರು. ಸಾಮಾನ್ಯವಾಗಿ ಯಾವ ಸಿನಿಮಾ ಮಾಡಿದ್ರೂ ನನ್ನ ಡೇಟ್ ಕೇಳಿ ಇಲ್ಲ ಆದಮೇಲೆ ಆಮೇಲೆ ಬೇರೆ ಮಾಡ್ತಿದ್ರು. ಆ ಸಿನಿಮಾನೂ ಹಾಗೆ, ಇಲ್ಲ ಒಂದು ಕತೆ ಮಾಡಿಸ್ತಿದ್ದೀನಿ ಕೇಳಿ, ನೀವು ಕೇಳ್ಬಿಟ್ಟೋಗಿ ಕೇಳ್ಬಿಟ್ಟೋಗಿ ಅಂತ. ಆಮೇಲೆ ಒಂದಿನ ಅವ್ರ ಹತ್ರ ಕೂತ್ಕೊಂಡು ಅವರ ರೈಟ್ರ್ ಹತ್ರ ಕತೆ ಕೇಳಿದ್ರು, ತುಂಬ ವಿಶೇಷವಾಗಿತ್ತು ಅದು, ಬೇರೆ ಥರ ಇತ್ತು. ನಾನು ತುಂಬ ಪ್ರೈಸ್ ಮಾಡಿ ಹೇಳಿದೆ ಆ ರೈಟರ್, ತುಂಬ ಚೆನ್ನಾಗಿದೆ ಸರ್, ಬೇರೆ ಥರ ಇದೆ. ಆಮೇಲೆ ಅವ್ರು, ಇಲ್ಲ ನೀವೇ ಮಾಡಿ ಇದನ್ನು, ನೀವೇ ಮಾಡಿ ಅಂತ ಹಠ ಮಾಡಿದ್ರು. ಹಾಗಾಗಿ ನಾನು ಮಾಡಿದೆ ಸರ್ ಅದನ್ನು, ಆ ಸಿನಿಮಾ. ಭಾಳ ಬೇರೆ ಥರದ ಸಿನಿಮಾ ಸರ್, ನನ್ನ ಸಿನಿಮಾಗಳಲ್ಲಿ ಬೇರೆ ಥರ ಬೇರೆ ಥರದ ಒಂದು ಜರ್ನಿ ನಿಮಗೆ. ಹೌದು ಹೌದು.